ಆ ಪೇಪರ್ ಅಡ್ರೆಸ್ ಹೇಗಿರಿ ಪೇಪರ್ ಸೈಡ್ ಇಟ್ಕೊಳ್ಳಿ ಉತ್ತರ ಕೇಳ ಬಯಸ್ತೇನೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿತ್ತು ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಬಹುಶಃ ಇಲ್ಲಿ 2020, 2021, 2022, 2023 ಸಾಲಿನಲ್ಲಿ 21ನೇ ಸಾಲಿನಲ್ಲಿ ಅಭಿವೃದ್ಧಿ ನಿಗಮಗಳು ಸ್ಥಾಪನೆಯಾಯಿತು ಒಂದು ಮರಾಠ ಎರಡು ಒಕ್ಕಲಿಗ ಮೂರೈದು ಲಿಂಗಾಯತ ವೀರಶೈಲಿಂಗಾಯತ ಸಮುದಾಯ ಇವುಗಳಲ್ಲಿ ಮರಾಠರಿಗೆ ಅನುದಾನ ಬಿಡುಗಡೆಯಾಗಿದೆ ಇದುವರೆಗೂ ಒಂದು ಫಲಾನುಭವಿಗಳು ಒಂದು ರೂಪಾಯಿನೂ ಕೊಡಲಿಲ್ಲ ಕಾರಣ ಏನೋ ಬೇಕು ಇನ್ನೊಂದು ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಯಿತು ಈ ಮೂರು ವರ್ಷದಲ್ಲಿ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಕೊಡಲಿಲ್ಲ ಯಾಕೆ ಅರ್ಜಿಗಳನ್ನ ಕರೀತಾರೆ ಅರ್ಜಿಗಳನ್ನ ಯಾಕೆ ಕರೀತಾರೆ ಇವರು ಅರ್ಜಿಗಳನ್ನ ಕರಿಬಾರದು ಯಾಕಂದ್ರೆ ನಾವು ಇಂಕೆಂತ ಅನುದಾನಕ್ಕೆ ಮಾತ್ರ ನಿಮಗೆ ಫಲಾನುಭವಿಗಳಿಗೆ ಅರ್ಜಿಗಳನ್ನ ಕರೀತೀವಿ ಅಂತ ಗಂಗಾ ಕಲ್ಯಾಣಕ್ಕೆ ಪಾಪ 106 ಅರ್ಜಿ ಹಾಕೊಂಡು ಒಂದು ಗಂಗಾ ಕಲ್ಯಾಣ ಕೊಡಲಿಲ್ಲ ಅಂದ್ರೆ ಏನು ನಿಮ್ಮ ಮಂತ್ರಿಗಳು ತಿಳಿಸಿಕೊಡ್ಬೇಕು ಮೊನ್ನೆ ಅಧ್ಯಕ್ಷರೇ ಗಂಗಾ ಕಲ್ಯಾಣ ಯೋಜನೆ 20, 21, 21, 22 ಈ ಯೋಜನೆ ಆ ಟೈಮ್ದೊಳಗ ನಾವು ಕರೆದಿದ್ವಿ ಕೆಲವೊಂದಿಷ್ಟು ಕೊಳವೆ ಬಾವಿಗಳನ್ನ ಕೊರಲಿಕ್ಕೆ ಕೆಲವೊಂದಿಷ್ಟು ತೊಂದರೆಗಳಾಗಿದೆ ಈಗಾಗಲೇ ಅದು 15,000ಕ್ಕಿಂತ ಹೆಚ್ಚು ಕೊಳವೆ ಬಾವಿಗಳು ಅದು ಕೆಲವೊಂದಿಷ್ಟು ನಮ್ಮ ಏನು ಕೊಳವೆ ಬಾವಿಗೆ ಏನೇನು ಟೆಂಡರ್ ಅನ್ನು ಕೊಟ್ಟಿದ್ವಿ ಅವರ ಒಂದು ಡಿಲೇದಿಂದ ಆಗಿದೆ ಈ ಒಂದು 6 ತಿಂಗಳ ನಮ್ಮ ಸರ್ಕಾರ ಬಂದ ಮೇಲೆ ಕನಿಷ್ಠ 4,800 ಅಂದ್ರೆ 5,000ವರೆಗೂ ಈಗಾಗಲೇ ಕೊರಿಸಿದೀವಿ ಅದಕ್ಕೆ ತಮ್ಮ ಒಂದ್ ಸೆಕೆಂಡ್ ಪೂರ ಹೇಳ್ಕೊಡ್ಲಿ ಪೂರ ಹೇಳ್ತೀನಿ ಆಯ್ತು ಪೂರ ಕಂಪ್ಲೀಟ್ ಹೇಳ್ತೀನಿ ಆಮೇಲೆ ನೀವು ಕೇಳಿ ಪುಟ್ರಂಗ ಶೆಟ್ಟಿ ಅವರು ಸರಿ ಈಗ ಮತ್ತೆ ಇನ್ನೂ ಇದೆ ಚಾಮರಾಜನಗರಗಳಿಗೂ ಬಾಕಿ ಇದೆ ಮೈಸೂರು ಎಂಟೈರ್ ರಾಜ್ಯದೊಳಗೆ ಕನಿಷ್ಠ 9,000ಕ್ಕಿಂತ ಹೆಚ್ಚು ಅಂದ್ರೆ ಹಿಂದಿನ 2 ವರ್ಷದ ಅವಧಿಯೊಳಗೆ ಸರಿಯಾಗಿ ಆಗಿಲ್ಲ ಅದನ್ನೇ ನಾವು ಈ ಸತೆ ಜನವರಿ ಫೆಬ್ರವರಿ ಅನ್ನೋದ್ರಾಗೆ ಇಡೀ ರಾಜ್ಯದೊಳಗಿರುವಂತಹ ಎಲ್ಲಾ ಕೊಳವೆ ಬಾವಿಗಳನ್ನ ಕೊರಿಸುವಂತ ಕೆಲಸವನ್ನ ಮಾಡ್ತೀವಿ ಸಚಿವರೇ ಫೆಬ್ರವರಿ ಮಾರ್ಚ್ ಅದು ಚಿಂತೆ ಇಲ್ಲ ಮತ್ತೆ ಟೈಮ್ ಕೊಟ್ಟ ನಂತರ ಮಾಡಿಸಬೇಕು ಅಲ್ಲ ಆಯ್ತು ಮುಗಿಲಿ ಒಂದು ಅಲ್ಲ ನನ್ನ ಪ್ರಶ್ನೆ ಏನಂತಂದ್ರೆ ಅನುದಾನನೇ ಇಟ್ಟಿಲ್ಲ ಕೊಳದಲ್ಲಿ ಬಂತು ಅಧ್ಯಕ್ಷರೇ ಉಪ್ಪಾರ ನಿಗಮದಲ್ಲಿ ಗಂಗಾ ಕಲ್ಯಾಣಕ್ಕೆ ಅನುದಾನನೇ ಇಟ್ಟಿಲ್ಲ ನಾನು ಕೇಳಲ್ಲ ಮರಾಠರಿಗೆ ಅನುದಾನ ಬಿಡುಗಡೆ ಮಾಡಿ ಫಲಾನುಭವಿಗಳೇ ಇಲ್ಲ ಅಂತ ಹೇಳ್ತಾರೆ ಒಂದು ನಿಮಿಷ ಅವರೊಂದು ಸಭಾಧ್ಯಕ್ಷರೇ ಏನಾಗಿದೆ ಸಮಾಜ ಕಲ್ಯಾಣ ಇರಬಹುದು ಹಿಂದುಳಿದ ವರ್ಗ ಇರಬಹುದು ಗಂಗಾ ಕಲ್ಯಾಣ ಏನ್ ಕೊಡ್ತಾರಲ್ಲ ಒಂದೊಂದು ವಿಧಾನಸಭಾ ಮತಕ್ಷೇತ್ರಕ್ಕೆ ಎಸ್ಸಿ ಒಂದು ಅಂತ ಕೊಡ್ತಾರ ಒಂದು ಕೋಟ್ರೆ ನಾವು ಯಾರಿಗೆ ಹಂಚಬೇಕು ಅಧ್ಯಕ್ಷ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ ಕ್ರಮ ತಗೋಬೇಕು ಒಂದೊಂದೇ ಕೋಟ್ರೆ ಯಾರಿಗೆ ಹಂಚಬೇಕು ನಿಗಮ ಉಪ್ಪಾರ ನಿಗಮ ಮತ್ತು ವೀರಸಾಹಿ ನಿಗಮ ಈ ಅನೇಕ ನಿಗಮಗಳನ್ನ ಮಾಡಿದ್ರ ಇವರು ಹಂಚಿಕೆ ಮಾಡೋ ಮುಂದೆ ಒಂದೊಂದು ಹಚ್ತಾರ ಒಂದೊಂದು ಬರಂಗೇ ಇಲ್ಲ ಕೊಡೋದು ಆದ್ರೆ ಕಾಮನ್ ಕೊಡ್ರಿ ಅವರೇ ಕಡಿಮೆ ಮಾಡಿದ್ದು ಸ್ವಲ್ಪ ಜೋರು ಮಾತಾಡಿ ಕೇಳಿಸ್ತಾ ಇಲ್ಲ ಅನುದಾನವನ್ನ ಬಿಡುಗಡೆ ಮಾಡಿ ಫಲಾನುಭವಿಗಳೇ ಇಲ್ಲ ಅಂತ ಒಂದು ರೂಪಾಯಿ ಯಾವುದೇ ಫಲಾನುಭವಿ ಕೊಡ್ಲಿಲ್ಲ ಮತ್ತೆ ಉಪ್ಪಾರರ 3 ವರ್ಷದಿಂದ ಒಂದು ಗಂಗಾ ಕಲ್ಯಾಣವನ್ನು ಅನುದಾನನೇ ಇಲ್ಲ ಕೊಟ್ಟೇ ಇಲ್ಲ ಅದನ್ನ ಕೇಳಿದ್ರಿ ನಾನು ನೀವು ಎಲ್ಲ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ವೀರಶೈವರಲ್ಲಿ ಗಂಗಾ ಕಲ್ಯಾಣ ಇದೆ ಉಕ್ರಗಲ್ ಸಮುದಾಯ ಹೇಳಿದ್ರಲ್ಲ ಈಗ ಬಟ್ ನಮ್ಮ ಸಮುದಾಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಪುಟ್ರಂಗಿನ ಅವಧಿ ಒಳಗ ಅನುದಾನ ಇದೆ ಆಯ್ಕೆ ಪಟ್ಟಿನೂ ಆಗಿದೆ ಆದ್ರೆ ಬೋರ್ವೆಲ್ ಅನ್ನ ಕೊರೆದಿಲ್ಲ ಓಕೆ ಆದ್ರೆ ಈ ಸತೆ ಅದಕ್ಕೆ ಬೋರ್ವೆಲ್ ಕೊರಿಸುವಂತ ಕೆಲಸವನ್ನ ಮಾಡ್ತೀವಿ ಆಮೇಲೆ ಉಪ್ಪಾರ ನಿಗಮ ಇರಬಹುದು ಮರಾಠ ನಿಗಮ ಎಲ್ಲಾ ನಿಗಮಕ್ಕೂ ನಾವು ಆದಷ್ಟು ಬೇಗನೆ ಕೊಳವೆಯನ್ನು ಕೊರಿಸಿ ಆ ರೈತರಿಗೆ ಆದಷ್ಟು ನೀವು ಹೇಳಿದ್ರಿ ಫೆಬ್ರವರಿ ಅಂತ ಹೇಳಿದ್ರಿ ಮಾರ್ಚ್ ಒಳಗಡೆ ಮಾಡಿ ಕೆ ಎಚ್ ಪುಟ್ಟಸ್ವಾಮಿಗೌಡ ಸನ್ಮಾನ್ಯ ಸಭಾಧ್ಯಕ್ಷ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಈಗ ಇದರಲ್ಲಿ 15 ದಿವಸ ಸಮಯ ಕೇಳಿದ್ದಾರೆ 15 ಡೇಸ್ ಓಕೆ ಅಪ್ಪಾಜಿ ಸಿ ಎಸ್ ನಾಡಗೌಡ ಸನ್ಮಾನ್ಯ ಸಭಾಧ್ಯಕ್ಷರೇ ಕೃಷಿ ಸಚಿವರಿಗೆ 49ನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಆ ಉತ್ತರದ ಒಂದು ಕಾಪಿ ತಮಗೆ ಕಳಿಸ್ತೇನೆ ಯಾವುದೇ ಒಂದು ಬಜೆಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಆ ಬಜೆಟ್ ಸ್ಯಾಂಟಿಟಿ ಏನು ಉಳಿತೆ ಅಂತ ನನ್ನ ಪ್ರಶ್ನೆ ಅದಾದ ನಂತರ ಕೃಷಿ ಸಂಶೋಧನಾ ಕೇಂದ್ರ ಮುದ್ದೆ ಬಳಕೆ ಪ್ರಾರಂಭ ಮಾಡಲು ಅಂತ ಹೇಳಿ ಎಲ್ಲಾ ಕ್ರಮವನ್ನು ಕೈಗೊಳ್ಳುವಾಗ ಕೊನೆಗೆ
2018-19 ನಂತರ ಅದರ ಬಗ್ಗೆ ಮರುಪರಿಶೀಲನೆ ಮಾಡಿ ಅದು ಕೈ ಬಿಡಲಾಗಿದೆ ಅಂತ ನನಗೆ ಉತ್ತರ ಕೊಡ್ತಾನೆ. ಅಂದ್ರೆ ಹಿಂದುಳಿದಂತಹ ತಾಲೂಕುಗಳಾದಂತಹವು ಯಾವ ಅಭಿವೃದ್ಧಿ ಆಗಬಾರ್ದೋ ಹೇಗೆ ನಾನು ಒತ್ತಾಯ ಮಾಡ್ತೀನಿ ಮಂತ್ರಿಗಳಿಗೆ ಇದನ್ನು ಪುನಃ ಪರಿಶೀಲನೆ ಮಾಡಿ. ಏನು ಬಜೆಟ್ ಅನೌನ್ಸ್ಮೆಂಟ್ ಆಗಿತ್ತು 2017ರಲ್ಲಿ ಆ ಪ್ರಕಾರವಾಗಿ ಆ ಕಾಮಗಾರಿ ಆ ಕೇಂದ್ರವನ್ನು ಮುದ್ದೆ ಬಳದಲ್ಲಿ ಪ್ರಾರಂಭ ಮಾಡಬೇಕು ಅಂತ ನನಗೆ ಅವರ ಆಶ್ವಾಸನೆ ಕೊಡಬೇಕು. ಓಕೆ, ಇದಕ್ಕಂಥದ್ದು ಸೂಕ್ತವಾಗಿದೆ. 2018-19 ಸಾಲಿನಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದಾದ ನಂತರ ಮುಂದುವರೆದು ಒಂದು 100 ಎಕರೆ ಜಮೀನಲ್ಲಿ ಇದೆ ಅಂತ ಹೇಳಿದಾಗ ಅದು ಸೂಕ್ತವಲ್ಲ ಅಂತೇಳಿ ಒಂದು ರಿಪೋರ್ಟ್ ಬಂದು ಅದಾದ್ಮೇಲೆ ಖಾಸಗಿ ಜಮೀನ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇವೆಲ್ಲ ಒಂದು ಪ್ರೋಸೆಸ್ ಮಾಡಿ ಅಂತಿಮವಾಗಿ 5 ವರ್ಷ ಯಾವುದೇ ಥರದ ಪ್ರೋಸೆಸ್ಸು ಪ್ರಕ್ರಿಯೆ ಆಗಿಲ್ಲ. ಈಗ ಅವ್ರು ಹೇಳ್ತಕ್ಕಂಥದ್ದು ಸೂಕ್ತವಾಗಿದೆ. ನಾನು ಮತ್ತೆ ಆ 100 ಎಕರೆ ಜಮೀನು ಸೂಕ್ತವಾಗಿದೆ ಅನ್ನೋದಕ್ಕೆ ಒಂದು ವರದಿಯನ್ನು ತರಿಸ್ಕೊಂಡು ಮುಂದೆ ನಾನು ಅವ್ರ ಜೊತೆ ಮಾತನಾಡಿ ಒಂದು ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತೀನಿ. ಕತ್ತಿ ನಿಖಿಲ್ ಉಮೇಶ್, ಕತ್ತಿ ನಿಖಿಲ್ ಉಮೇಶ್ ಬರಲಿಲ್ಲ. ಧೀರಜ್ ಮುನಿರಾಜು. ಸನ್ಮಾನ್ಯ ಸಭಾಧ್ಯಕ್ಷ, ಚುಕ್ಕಿ ಗುರುತಿನ ಪ್ರಶ್ನೆ. 2021 ಮಾನ್ಯ